ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನನಗೆ ಟೊಮೆಟೊ ಬೋಂಡವನ್ನು ತೋರಿಸ್ತಾ ಇದ್ದೀನಿ. ಕೇಳುವಾಗಲೇ ನಿಮಗೆ ಏನೂ ವಿಚಿತ್ರ ಅಂತ ಅನ್ನಿಸ್ಬೋದು, ಆದರೆ ನಿಜವಾಗ್ಲೂ ಇದು ತುಂಬ ಸೂಪರ್ ಆಗುತ್ತೆ. ನಾನು ಯಾವಾಗಲೂ ಮಕ್ಕಳಿಗೆ ಒಮ್ಮೆಲೆ ಏನಾದರೂ ಇಲ್ಲದಿದ್ದರೆ ತಿಂಡಿ ಮಾಡಲಿಕ್ಕೆ ಟೊಮೆಟೊ ಇದ್ದರೆ ಅದರಿಂದ ಈ ರೀತಿ ಬೋಂಡ ಮಾಡಿಕೊಡ್ತೀನಿ. ಅಥವಾ ಏನಾದರೂ ಬೇಗನೆ ತಿನ್ನಲಿಕ್ಕೆ ಆಸೆ ಇದ್ದರೆ ಈ ರೀತಿ ಮಾಡಿಕೊಡ್ಬೋದು. ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ. ಓಕೆ, ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದಂತ ಹೇಳಿ. ನೋಡಿ, ಫಸ್ಟಿಗೆ ಟೊಮೆಟೊ ತೊಗೊಳ್ಳಿ, ಮೀಡಿಯಮ್ ಸೈಜಿದ್ದು ಸಣ್ಣ ಸಣ್ಣ ಟೊಮೆಟೊ ಇದ್ದ ತೊಗೊಳ್ಳಿ. ಅದನ್ನು ಈ ರೀತಿ ಕಟ್ ಮಾಡಿ ನೋಡಿ, ಈ ರೀತಿ ಕಟ್ ಮಾಡಿ ನೋಡಿ. ಸ್ವಲ್ಪ ಒಳಗೆ ಅಂದರೆ ಹಾಳಾಗಿದೆಯಾ ಏನಂತ ನೋಡ್ಬೋದು ನೀವು. ಈ ರೀತಿ ಕಟ್ ಮಾಡಿ ಓಪನ್ ಮಾಡಿ ನೋಡಿ, ಸ್ವಲ್ಪ ಈ ರೀತಿ ಕಟ್ ಹಾಕಿ ನೋಡಿ, ಈ ರೀತಿ ಓಪನ್ ಮಾಡಿ ನೋಡ್ಬೋದು. ಆಮೇಲೆ ಒಂದು ಕಪ್ ತಗೊಂಡು ಅದರಲ್ಲಿ ಮೆಣಸಿನ ಹುಡಿ ಹಾಕಿ, ಒಂದು ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಮತ್ತು ಒಂದು ಸ್ವಲ್ಪ ಉಪ್ಪು, ಸಾಲ್ಟ್ ಒಂದು ನೋಡಿ, ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್, ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಈ ರೀತಿ ಒಳ್ಳೆ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಈ ಮಸಾಲವನ್ನು ಈ ರೀತಿ ಟೊಮೆಟೊ ಒಳಗೆ ಹಾಕಿ ನೋಡಿ. ಈ ರೀತಿ ಸ್ವಲ್ಪ ಆಗುವಷ್ಟು ಒಳಗೆ ಹಾಕಿ ಈ ರೀತಿ ಇದು ಮಾಡಿ ಎಲ್ಲ ಒಳಗೆಲ್ಲ ಹೋಗಲಿ. ಟೊಮೆಟೊ ಒಳಗೆ ರಸ ಇರುತ್ತೆ ನೋಡಿ, ಅದೆಲ್ಲ ಈ ಮಸಾಲ ಹೀರ್ಕೊಂಡು ತುಂಬ ಟೇಸ್ಟಾಗಿ ಬರುತ್ತೆ ಇದು ನೋಡಿ. ಈ ರೀತಿ ನೀವು ಬೇಕಿದ್ರೆ ಇದನ್ನು ಅರ್ಧ ಕಟ್ ಮಾಡಿ ಕೂಡ ಬೋಂಡ ರೀತಿ ಮಾಡ್ಬೋದು. ನಾನಿಲ್ಲಿ ಇಡೀ ಟೊಮೆಟೊವನ್ನು ಮಾಡ್ತಾ ಇದ್ದೀನಿ. ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಓಕೆ ನೋಡಿ, ಇದರೊಳಗೆ ಹಾಕಿ, ನಿಮಗೆ ಖಾರ ಎಲ್ಲ ತುಂಬ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಒಳಗೆ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಓಕೆ, ಆಮೇಲೆ ಕಡಲೆ ಹಿಟ್ಟು ತೊಗೊಳ್ಬೇಕು ಇದಕ್ಕೆ. ಕಡಲೆ ಹಿಟ್ಟು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದೂವರೆ ಕಪ್ ಕಡಲೆ ಹಿಟ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ನೋಡಿ, ಅದು ಸ್ವಲ್ಪ ಮಸಾಲೆ ಉಳಿದಿತ್ತು ನೋಡಿ, ಅದನ್ನು ಇದಕ್ಕೆ ಹಾಕೋಣ, ವೇಸ್ಟ್ ಮಾಡೋದು ಬೇಡ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಒಮ್ಮೆಲೆ ನೀವು ಮಸಾಲೆ ಮಾಡಿದ್ದು ಜಾಸ್ತಿ ಇದ್ದರೆ ಉಪ್ಪು ಹಾಕುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಿ. ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿ ಸ್ವಲ್ಪ ದಪ್ಪನೇ ಮಿಶ್ರಣ ಇರಲಿ ಇದು. ಅಷ್ಟು ತನಕ ಸೈಡಲ್ಲಿ ನಾನು ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಜೋರು ಅಲ್ಲ, ತುಂಬ ಸ್ಲೋ ಅಲ್ಲ, ಆ ರೀತಿ ಬಿಸಿ ಆಗಬೇಕು ನೋಡಿ. ಇಷ್ಟು ದಪ್ಪ ಇರಬೇಕು ನೋಡ್ತಾ ಇದ್ರಲ್ಲ, ಈ ರೀತಿ ದಪ್ಪ ಇರಬೇಕು. ಉಪ್ಪೆಲ್ಲ ಸ್ವಲ್ಪ ನೋಡ್ಬೋದು, ಟೇಸ್ಟ್ ಮಾಡಿ ನೀವು. ಆಮೇಲೆ ನೋಡಿ, ಟೊಮೆಟೊವನ್ನು ಈ ರೀತಿ ಡಿಪ್ ಮಾಡಿ ಮುಳುಗಿಸಿ ಈ ರೀತಿ ಬಿಟ್ಟರೆ ಆಯಿತು ನೋಡಿ. ಇಷ್ಟು ಬಿಸಿ ಆದರೆ ಸಾಕು ಎಣ್ಣೆ ನೋಡಿ, ಈ ರೀತಿ ಬಿಡೋದು ಅಷ್ಟೇ. ಸಿಂಪಲ್ ಉಂಟಲ್ವ? ಇದೇ ರೀತಿ ಎಲ್ಲವನ್ನು ಬಿಡಿ ಎಣ್ಣೆಯಲ್ಲಿ, ತುಂಬ ಸಿಂಪಲ್ ಉಂಟು ಇದು. ಬೇಕಿದ್ರೆ ನಾನು ಹೇಳಿದ್ದೇನೆ ನಿಮಗೆ, ಟೊಮೆಟೊ ಅರ್ಧ ಬುಡ ಕೂಡ ಕಟ್ ಮಾಡಿ ನೀವು ಈ ರೀತಿ ಮಾಡ್ಬೋದು. ಓಕೆ ನೋಡಿ, ಈ ರೀತಿ ಫ್ರೈ ಮಾಡಿ, ಆದರೆ ಚೆನ್ನಾಗಿದ್ದು ಫ್ರೈ ಆಗಬೇಕು ಒಳಗೆ ತನಕ, ಒಳ್ಳೆ ಕ್ರಿಸ್ಪಿಯಾಗಿ ಹೊರಗಡೆ ಫ್ರೈ ಆಗಬೇಕು, ಕಲ್ಲರ್ ಎಲ್ಲ ಚೇಂಜ್ ಆಗಬೇಕು. ಅಷ್ಟರವರೆಗೆ ಇದನ್ನು ನೀವು ಫ್ರೈ ಮಾಡಬೇಕು, ಆವಾಗ ಚೆನ್ನಾಗಿ ಒಳಗೆ ಕೂಡ ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಆಗುತ್ತೆ ಟೊಮೆಟೊ. ಟೊಮೆಟೊ ಹೇಗೆ ಆಗುತ್ತೆ ಅಂದರೆ, ಹೊರಗಿನ ಸಿಪ್ಪೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಮತ್ತು ಒಳಗಡೆ ಜ್ಯೂಸಿ ಜ್ಯೂಸಿ ಖಾರ ಖಾರ ಆಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗ ತಿನ್ನಿ. ಒಮ್ಮೆಲೆ ಮಕ್ಕಳಿಗೆ ಏನಾದರೂ ಒಮ್ಮೆಲೆ ತಿನ್ನೋಣ ಅಂತ ಆಸೆ ಆದರೆ ಈ ರೀತಿ ಒಮ್ಮೆ ಜಸ್ಟ್ ಮಾಡಿಕೊಡಿ. ಅಥವಾ ನಿಮಗೆ ಕೂಡ ಹಾಗೆ ಏನಾದರೂ ಅರ್ಜೆಂಟಲ್ಲಿ ತಿನ್ನೋಣ ಅಂತ ಆಸೆ ಆದರೆ ಈ ರೀತಿ ನೀವು ಮಾಡಿಕೊಡ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಉಂಟು ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ತೆಗೆದ್ರೆ ಆಯಿತು. ಓಕೆ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಡೈಲಿ ನಾನು ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.